ನೋಡಿ ಗುರುಜಿ, ಬುಡದಲ್ಲಿ ಇದು ಸಿಮೆಂಟ್ ಇತ್ತು, ಸಿಮೆಂಟ್ ಎಲ್ಲ ಕಟ್ಟಿವಿ. ಸಿಮೆಂಟ್ ಕಟ್ಟಾದ್ಮೇಲೆ ಮೇಲೆ ನೂರಾರು ಇಷ್ಟೊಂದು ಇದಿದೆ, ಪಿನ್ಗಳಿದೆ ಅಂದರೆ ಅದನ್ನ ತೆಗಿತಾ ಇದ್ರೆ ಈ ಥರ ಹೋಲ್ ಆಗ್ತಾ ಇದೆ. ಇದು ಹೋಲ್ ಆಗಿದ್ರೆ ಬೇಜಾರಾಗ್ತಾ ಇದೆ, ಇದು ಏನು ಮಾಡೋದಂತ. ಆಮೇಲೆ ಇದೊಂಥರ ತುಂಬ ಚೆನ್ನಾಗಿದೆ ಮರ, ಇದು ಫುಲ್ ಚೆನ್ನಾಗಿದೆ, ಬಟ್ ಜಾಗ ಜಾಗದಲ್ಲಿ ಈ ಥರ ರೋಗ ಬಂದ್ಬಿಟ್ಟಿದೆ. ಈ ರೋಗನ ಏನು ಮಾಡಬೇಕಂತ, ಒಂದು ಔಷಧಿ ಏನು ಹಾಕಬೇಕು ಇಲ್ಲ ಏನು ಮಾಡಬೇಕಂತ ತಿಳಿಸಿ. ತುಂಬ ಚೆನ್ನಾಗಿದೆ ಮರ, ತುಂಬ ದೊಡ್ಡದಾಗಿದೆ, ಬಟ್ ಈ ಥರ ರೋಗ ಜಾಗ ಜಾಗದಲ್ಲಿ ಮೇಲೇನೂ ಆಗಿದೆ ನೋಡಿದ್ವಿ. ಇದರಿಂದ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೀಡಿ, ಧನ್ಯವಾದ. ಹಂಗೆ ಹೊಡೆದವ್ರೆ ನೋಡಿ ಪಿನ್ನು, ಈ ಪಿನ್ನನ್ನು ತೆಗೆದ್ರೆ ಹೋಲ್ ಆಗ್ತಾ ಇದೆ. ಪಾಪ ನಮಗೆ ಬೇಜಾರಾಗ್ತಾ ಇದೆ ಈ ಪಿನ್ಗಳನ್ನ ತೆಗೆಯೋದು. ಪಿನ್ ತೆಗೆದ್ರೆ ಏನಾಗುತ್ತೆ ಇದಕ್ಕೆ ಅಂತ ಆದರೂ ತೆಗಿತಾ ಇದ್ದೀವಿ. ಶಂಶಿ ವೃಕ್ಷ ಇದು ಪಿನ್ ತೆಗಿಯೋಕೆ ಅವಕಾಶ ಕೊಡಿ. ಇದು ತುಂಬ ವಿಕೃತವಾಗಿ ಪಿನ್ಗಳು ಹೊಡೆದವ್ರೆ, ಇಲ್ಲಿ ನೋಡಿದ ಪಿನ್ನು ಇಷ್ಟೊಂದು ಪಿನ್ ಇದೆ, ಆ ಪಿನ್ನೇ ಅದ್ರ ಕಲರ್ ಮರದ ಕಲರ್ ಆಗ್ಬಿಡುತ್ತೆ. ಇದನ್ನ ತೆಗಿಬೇಕು, ಎಷ್ಟು ತೆಗಿಬೇಕು ನೋಡೋಣ ಎಷ್ಟಾಗುತ್ತೆ. ಸಾವಿರಾರು ಪಿನ್ಗಳಿದೆ, ಸಾವಿರಾರು ಹೆಂಸಕ್ಕಾಗದೆ ಅಷ್ಟು ಪಿನ್ಗಳು ಹೊಡೆದವ್ರೆ. ಅದು ಹೆಂಗೆ ಮನ್ಸು ಬಂದಿದೆಯೋ ಅವ್ರಿಗೆಲ್ಲ ನೋಡಿ, ಅಷ್ಟು ಜೋರಾಗಿ ಮಳೆ ಹೊಡೆದಿದ್ದಾರೆ, ತೆಗಿಯೋಕ್ಕೆ ಆಗ್ತಾಯಿಲ್ಲ. ಎಷ್ಟು ಏನು ಮಾಡಿದ್ರು ಆಗ್ತಾಯಿಲ್ಲ, ಅಷ್ಟು ತಪ್ಪಕ್ಕೆ ಹೊಡೆದಿದ್ದಾರೆ. ಆದರೂ ನಾವು ಹತ್ತಿ ಟ್ರೈ ಮಾಡ್ತಾ ಇದ್ದೀವಿ, ನೋಡೋಣ ಎಷ್ಟಾಗುತ್ತೆ. ಅಷ್ಟು ಟ್ರೈ ಮಾಡ್ತಾ ಇದ್ದೀವಿ. ಎಷ್ಟು ಪಿನ್ ನೋಡಿದವ್ರೆ, ಒಂದು ಸಾವಿರ ಪಿನ್ ಇರ್ಬೋದು. ಇದು ಮರಂದ್ರೆ ತಗ್ದು 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 ಸಾಪ ಆಗಿದೆ. ಪಿನ್ ಅಷ್ಟು ವಿಕೃತವಾಗಿ ಹೊಡೆದವ್ರೆ ಅಂದರೆ ಈ ಮರ ಸಾಯ್ಬೇಕು ಆ ಥರ ಹೊಡೆದ್ಬಿಟ್ಟಿದ್ದಾರೆ. ದಯವಿಟ್ಟು ಈ ಮರಕ್ಕೆ ಏನು ಮಾಡಬೇಕಂತ ಅರ್ಥ ಆಗ್ತಾ ಇಲ್ಲ. ಅಷ್ಟೊಂದು ಪಿನ್ ಹೊಡೆದವ್ರೆ ಇದಕ್ಕೆ ಮರವನ್ನು ಪಾತ್ರೆಯನ್ನು ತೆಗ್ದು ಎಲ್ಲ ಸಿಮೆಂಟ್ ಹಾಕ್ಬಿಟ್ಟಿದ್ರು, ಪೂರ್ತಿ ಸಿಮೆಂಟ್ ತೆಗ್ದಿದ್ವಿ. ಪೂರ್ತಿ ಸಿಮೆಂಟ್ ತೆಗ್ದು ನೋಡಿದ್ರೆ ಬರೀ ಪಿನ್ಗೆ ನೋಡಿದವ್ರೆ, ಇಲ್ಲಿ ಪಿನ್ ರಾಶಿ ರಾಶಿನೇ ಇದೆ. ದಯವಿಟ್ಟು ಈ ಅಡ್ವರ್ಟೈಸ್ಮೆಂಟ್ ಅವರು ದಯವಿಟ್ಟು ಮರದ ಮೇಲೆ ಪಿನ್ ಹೊಡಿಬೇಡಿ, ಮಳೆ ಹೊಡಿಬೇಡಿ. ಈ ಪಿನ್ ನೋಡ್ತಾ ಇದ್ರೆ ತೊಂದರೆ ಆಗ್ತದೆ. ನಮಸ್ತೆ ಗೆಳೆಯರೆ, ಕುಂಭಾರನಿಗೆ ವರ್ಷ ದೊಣ್ಣೆಗೆ ಒಂದು ನಿಮಿಷ ಅಂದ ಹಾಗೆ ಇದು ಅದಕ್ಕೆ ತದ್ವಿರುದ್ಧವಾಗಿದೆ. ಪಿನ್ನು ಹೊಡೆಯುವವರಿಗೆ ನಿಮಿಷವಾಗಿದೆ, ಪಿನ್ನು ತೆಗೆಯುವವರಿಗೆ ವರ್ಷ ಸಾಲುತ್ತಿಲ್ಲ. ಇದು ಪ್ರಕೃತಿಯ ಮೇಲೆ ಮನುಷ್ಯ ಮಾಡ್ತಾ ಇರುವಂತಹ ಅತ್ಯಂತ ಕ್ರೌರ್ಯ. ಸಾವಿಗಿಂತ ನೋವು ಕ್ರೂರ ಎನ್ನುವ ಹಾಗೆ ಈ ಮರಗಳು ಈ ಪಿನ್ನುಗಳ ಇನ್ಫೆಕ್ಷನ್ನಿಂದ ಆಗ್ತಾ ಇರೋ ನೋವಿಗೆ ಸಾವಾದರೂ ಬರಬಾರ್ದ ಅಂತ ಬದುಕ್ತಾ ಇದೆ. ಬದುಕ್ತಾ ಇರೋದು ನಮ್ಮ ಒಳಿತಿಗಾಗಿ. ಸರಾಸರಿ ನಮ್ಮ ಕರ್ನಾಟಕದ ಎಲ್ಲ ಪಟ್ಟಣಗಳಲ್ಲೂ ನಗರಗಳಲ್ಲೂ ಈ ಕ್ರೌರ್ಯ ನಡೀತಾ ಇದೆ. ಇದನ್ನು ನಾವು ನಿಲ್ಲಿಸದೇ ಇದ್ದರೆ ನಮ್ಮ ಜೀವನಕ್ಕೆ ನಾವೇ ಪಿನ್ನು ಹೊಡ್ಕೊಂಡಂಗಾಗತ್ತೆ. ತೆಗೆಯೋಣ ಅಂತ ಹೋದರೆ ಎಣಿಸಲಾರದಷ್ಟು ಪಿನ್ನುಗಳು ಹೊಡೆದು ಮರಗಳನ್ನು ಮಾರಣ ಹೋಮ ಮಾಡ್ತಾ ಇದ್ದಾರೆ. ದಯವಿಟ್ಟು ಇನ್ನು ಮುಂದೆ ವಾರಕ್ಕೆ ಒಂದು ಗಂಟೆ ಸೀಮಿತ ಮಾಡಿಕೊಂಡು ಪಿನ್ನು ತೆಗೆಯುವ ಯಾವುದಾದ್ರೂ ಕಟಿಂಗ್ ಪ್ಲೇಯರು ಇಟ್ಕೊಂಡು ನಾವು ಈ ಕೆಲಸ ಮಾಡೋಣ. ಧನ್ಯವಾದ. ಅಹೋರಾತ್ರ.